ಅವ್ರು ಗೆದ್ದಿರೋದು ಯಾವ ಅಲೆನೂ ಇಲ್ಲ, ಜನರ ವಿಶ್ವಾಸದ ಅಲೆ ಮಹಾರಾಜರ ಮೇಲೆ. ಎದುರಿದವರು ಗೆದ್ದಿರೋಂಥದ್ದು ಯಾವ ಅಲೆಯಿಂದನೂ ಅಲ್ಲ, ಜನರ ವಿಶ್ವಾಸದ ಅಲೆಯ ಮೇಲೆ ಅವರು ವಿಶ್ವಾಸದ ಅಲೆಯ ಮೇಲೆ ಗೆದ್ದಿರು. ಅಪ್ಪ ಏನ್ ಕಾರ್ಯ ಐತೆ? ಏನ್ ಇವತ್ತಾಗಿದ್ಯಾ ರಾಜವಂಶಸ್ಥರು? ಹೌದು, ಆಗ್ಲೇಬೇಕು, ಆಗ್ಲೇಬೇಕು. ಮಹಾರಾಜರ ಕೊಡುಗೆಗಳು ಇವತ್ತು ನಾವೆಲ್ಲ ಇವೆಲ್ಲ ಯಾವು ಶಾಲೆ ಕಾಲೇಜುಗಳು? ನಮ್ಮ ವಿದ್ಯುಚ್ಛಕ್ತಿ ಯಾರು? ಮೀಸಲಾತಿ ಯಾರು? ನಮ್ಮ ಹೆಣ್ಮಕ್ಕಳಿಗೆ ಕಾಲೇಜುಗಳು ಕಟ್ಟವ್ರು ಯಾರು? ಶಿಕ್ಷಣ ಕೊಟ್ಟವ್ರು ಯಾರು? ಇವೆಲ್ಲ ಇದೆ ಇವತ್ತು. ಅಲ್ಲ, ನಿಜ ಕಾಂಗ್ರೆಸ್ನವರು ಒಂದಿತ್ತೋ ಒಂಬತ್ತು ಬಂದಿದ್ದೀವಿ ಅನ್ನೋ ಅದಲ್ಲ. ದಟ್ಸ್ ನಾಟ್ ದ ರಿಪ್ಲೈ ಟು ದ ಪೀಪಲ್ ಆಫ್ ಕರ್ನಾಟಕ ಫ್ರಮ್ ಎ ಚೀಫ್ ಮಿನಿಸ್ಟರ್ ನಾವು. ಏನ್ ಬಹಳ ದೊಡ್ಡ ವಿಚಾರ, ಒಂದರಿಂದ ಒಂಬತ್ತು ಬಂದ್ಬಿಟ್ಟು ಅಂತ, ಇಪ್ಪತ್ತೆಂಟಕ್ಕೆ ಇಪ್ಪತ್ತೆರಡು ಗೆಲ್ತೀನಿ ಅಂದವ್ರು ಎಲ್ಲಿ ನಿಂತಿದ್ದೀರಂತ ಜನ ಕಾರಣ. ಅದಕ್ಕೆ ನಿಮ್ ದುರಂಕಾರ ಕಾರಣ. ಅದಕ್ಕೆ ಜನರ ವಿರುದ್ಧ ಅವಿಶ್ವಾಸದ ಮಾತುಗಳನ್ನ ಆಡೋ ಕಾರಣನೇ ಹೊರತು ಅದೆಲ್ಲ ಜನ ಅಲ್ಲ. ಇದಕ್ಕೆ ಹಾ, ಮೈಸೂರಿನವ್ರೆ ಅಲ್ಲ ಸಿ ಎಂ ಸರ್. ಈಗ ಮೈಸೂರಿನವ್ರೀಗ ಇಲ್ಲೇ ನಾನು ಹೇಳಿದ್ನಲ್ಲ, 12 ದಿವಸ ಇಲ್ಲೇ ಮಲಗಿದ್ರಲ್ಲ ನೀವು ಮೈಸೂರಿನವರು. ಮೈಸೂರಿನ ಮುಖ್ಯಮಂತ್ರಿಗಳು 12 ದಿವಸ ಇಲ್ಲೇ ಮಲಗಿದ್ರಿ. ಯಾಕೆ ನಿಮ್ಮನ್ನು ಒಪ್ಕೊಳ್ಳಿಲ್ಲ ಜನ? ಯಾಕೆ ನಿಮ್ಮನ್ನು ಒಪ್ಕೊಳ್ಳಿಲ್ಲ? ಈ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ, ಮೈಸೂರು ಪಾರ್ಲಿಮೆಂಟ್ ನಿಮ್ಮ ಸರ್ಕಾರಕ್ಕೆ ಅವಿಶ್ವಾಸವನ್ನು ಸೂಚಿಸಿದೆ. ಕಾಂಗ್ರೆಸ್ ಕ್ಯಾಂಡಿಡೇಟ್ನ 1.5 ಲಕ್ಷದಿಂದ ಪರಾಭವಗೊಳಿಸಿ ನಿಮ್ಮ ವಿರುದ್ಧ ಅವಿಶ್ವಾಸವನ್ನು ಇನ್ಮೇಲಾದ್ರೂ ಸರಿ ಮಾಡ್ಕೊಂಡು ಹೋಗಿ. ಇನ್ನು 4 ವರ್ಷ ನೀವು ಅಧಿಕಾರ ಮಾಡಬೇಕಿಲ್ಲಿ, ಜವಾಬ್ದಾರಿ ನಿರ್ವಹಿಸಬೇಕು. 4 ವರ್ಷ ಅವೆಲ್ಲ ಬಿಟ್ಬಿಡಿ, ಏಕೋಚಿಂದಲ್ಲಿ ಮಾತಾಡೋದು ಇವೆಲ್ಲ ಬಿಟ್ಬಿಡ್ಬೇಕಲ್ಲ. ಬಹಳ ಗಂಭೀರವಾಗಿರಬೇಕು, ಹಲವಾರು ಹೊಸ ಹೊಸ ವಿಚಾರಗಳು ಮೈಸೂರು ಜನಕ್ಕೆ ಕೊಡಬೇಕು. ಯಾವುದು ಇಲ್ಲ. ಈ ಚುನಾವಣೆ ಏನಾಯ್ತು? ಎಲ್ಲ ಪಾರ್ಟಿಯವರು, ಒಂದು ಪಾರ್ಟಿ ಅಲ್ಲ ಎಲ್ಲ ಪಾರ್ಟಿನೂ, ನಾವು ಚುನಾವಣೆ ಚುನಾವಣೆ ಎಲೆಕ್ಷನ್ ಇಸ್ ನಥಿಂಗ್ ಬಟ್ ಅ ಸ್ಟ್ರಾಟಜಿ, ತಂತ್ರಗಾರಿಕೆ. ಇಲ್ಲಿ ಏನು ತಂತ್ರಗಾರಿಕೆ? ತಂತ್ರಗಾರಿಕೆ ಇಸ್ 0. ತಂತ್ರಗಾರಿಕೆ ಅಂದ್ರೆ ಬೈಯೋದು. ನೀವು ನಿಂತ್ಕೊಂಡ್ರೆ ನೀನ್ ಕಳ್ಳ, ಅವನೊಬ್ಬ ನಿಮ್ಮಪ್ಪ ಕಳ್ಳ, ಇಷ್ಟೇ ಇಷ್ಟೇ. ದೊಡ್ಡ ದೊಡ್ಡವರು ಮಂತ್ರಿಗಳು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲ ಈ ಮಾತಾಡಿದ್ದೆಷ್ಟು, ಈ ರಾಜ್ಯಕ್ಕೆ ಏನ್ ಕೊಡ್ತೀವಿ ಅಂತ ಹೇಳಿದ್ರಿ. ಜನಕ್ಕೆ ಏನ್ ಭರವಸೆ ಕೊಟ್ರಿ ಈ ಚುನಾವಣೆಯಲ್ಲಿ? ನಿಮ್ಮ ಮಾತುಗಳು ಇಲ್ಲ ಇಲ್ಲ, ಬರೇ ದೇಶದ ಮಾತುಗಳು ಒಬ್ರಿಗೊಬ್ರಿಗೆ. ಹಾ, ನಿಲ್ಲಬೇಕು ನಿಲ್ಲಬೇಕು. ಇಲ್ಲ ಅಂತಂದ್ರೆ ಈಗ ಏನ್ ಕೊಟ್ಟಿದ್ದಾರೆ ಮುಂದೆ ಇದನ್ನ ಇನ್ನೂ ಜಾಸ್ತಿ ಮಾಡ್ತಾರೆ ಜನ. ವರ್ಚಸ್ಸು ಯಾವ ವರ್ಚಸ್ಸು ಮರ ವರ್ಚಸ್ಸು ಅಲ್ಲ ಕಣೆ, ನಮ್ಮ ವರ್ಚಸ್ ಇದೆ. 400 ಬರ್ಬೇಕಾಗಿತ್ತು, ಅದು ಪ್ರತ್ಯೇಕವಾಗಿ ಹೇಳ್ಬೇಕಾದ್ರೆ ನಾವು. ಏನ್ ಸರ್? ನಮಸ್ಕಾರ ಸರ್. ಯಾಕೋ ಮರೆ ಒಬ್ಬನೇ ಹಿಡ್ಕೊಂಡು ಅಳ್ಳಾಡಿಸ್ತಾ ಇದ್ದೀವಿ ಸರ್. ಪ್ರಜ್ವಲ್ ರೇವಣ್ಣ ಎಸ್ ಸುಮ್ನೆ, ನೋ ಕಾಮೆಂಟ್ಸ್. ನಾನು ದೇಶದ ಬಗ್ಗೆ ಮಾತಾಡ, ನೀನಾರು ಪ್ರಜ್ವಲ್ ರೇವಣ್ಣ ಬಿಡಪ್ಪ, ಕೇಳಿ ಸ್ವಲ್ಪ ಗಂಭೀರ ಇದೆ. ನಾವು ದೇಶ 18ನೇ ಲೋಕಸಭೆ ಚುನಾವಣೆ ಗೆಲುವು ಸೋಲು ಮುಂದೇನು ಅದು ಮಾತಾಡ್ತಾ ಇದ್ದೀವಿ. ನೀನ್ಯಾರು ಪ್ರಜ್ವಲ್ ರೇವಣ್ಣ ಅಂತ
ಯಾವ ಗಿರಾಕಿನಪ್ಪ ಅವನು ನೀನು? ಥ್ಯಾಂಕ್ ಯು. ಎಲ್ಲ ಸ್ನೇಹಿತರಿಗೂ ಕೂಡ ಸ್ವಾಗತ. ನಮ್ಮ ರಾಜ್ಯದಿಂದ ಭಾರತದ ಸಂಸತ್ ಎಂಬ ಶಿವಾಲಯಕ್ಕೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥ 28 ಜನ ಸಂಸತ್ ಸದಸ್ಯರನ್ನು ಅತ್ಯಂತ ಅಭಿಮಾನದಿಂದ ನಾಡಿನ ಸಮಸ್ತ ಜನತೆಯ ಪರವಾಗಿ ಅಭಿನಂದಿಸೋದಕ್ಕೆ ಸಂತೋಷವಾಗ್ತದೆ. ಈ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನ ಹೇಳಬೇಕಾಗುತ್ತೆ. ಹಾಗಾಗಿ ಇಪ್ಪತ್ತೆಂಟು ಜನರು ಕೂಡ ಪಕ್ಷಾತೀತವಾಗಿ ರಾಜ್ಯದ ಸಮಸ್ಯೆಗಳನ್ನು ಭಾರತ ಸರ್ಕಾರದ ಮುಂದೆ ಬಿಂಬಿಸಿ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದಕ್ಕೆ ಸಂಘಟಿತರಾಗಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಆಶಯ. ಯಾಕೆ ಕಳೆದ ಸಂಸತ್ತಿನಲ್ಲಿ ಕರ್ನಾಟಕದಿಂದ ಹೋದಂಥ ಯಾರೂ ಕೂಡ ಪ್ರಧಾನಮಂತ್ರಿಯನ್ನು ಭೇಟಿ ಮಾಡಿ ರಾಜ್ಯದ ಸಮಸ್ಯೆಗಳ ಜೊತೆಗೆ ರಾಜ್ಯದಲ್ಲಿ ಕಾರ್ಯಕ್ರಮಗಳಿಗೆ ಆರ್ಥಿಕ ಬಲ ಕೊಡುವಂಥದ್ದಕ್ಕಾಗಲಿ, ನಮ್ಮ ನೆಲ ನೀರು ಹಲವು ಸಮಸ್ಯೆಗಳ ಬಗ್ಗೆ ಬಿಂಬ ಆಗಲಿಲ್ಲ ಅಂತಕ್ಕಂಥ ಒಂದು ದೂರು ಇವತ್ತಿಗೂ ಕೂಡ ಇದೆ. ಅದು ಈ 18ನೇ ಸಂಸತ್ತಿನಲ್ಲಿ ನಾವು ಅದಕ್ಕೆಲ್ಲ ಪರಿಹಾರ ಕಂಡಿಡ್ಕೋಬೇಕಾಗುತ್ತೆ. ಅದು ನಾವೆಲ್ಲರೂ ಒಟ್ಟಿಗೆ ಹೋಗೋದ್ರಿಂದ ಸಾಧ್ಯ ಅಂತಕ್ಕಂಥದ್ದು. ಇದರಲ್ಲಿ 3 ಜನ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ. ಅದೇ 28 ಜನರಲ್ಲಿ ಮಾನ್ಯ HD ಕುಮಾರಸ್ವಾಮಿಯವರು, ಮಾನ್ಯ ಬಸವರಾಜ ಬೊಮ್ಮಾಯಿಯವರು, ಮಾನ್ಯ ಜಗದೀಶ್ ಶೆಟ್ಟರ್ ಇಬ್ಬರು ಕೂಡ NDAಯವರು. ಮೂರು ಜನರು. ಹಾಗಾಗಿ ತಾವು ಹಿರಿಯದಿರ್ತೀರ, ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಮಸ್ಯೆಗಳನ್ನು ಬಲ್ಲವರಾಗಿದ್ದೀರ. ನೀವು ಎಲ್ಲ 28 ಜನರನ್ನು ಒಟ್ಟಿಗೆ ಕ್ರೋಢೀಕರಿಸಿ ರಾಜ್ಯದ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಿಮ್ಗೆ ಸಾಧ್ಯ ಇದೆ. ಹಾಗಾಗಿ ನಿಮ್ಮ ಪ್ರಯತ್ನ ಜಾಸ್ತಿ ಆಗಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ರಾಜ್ಯದ ಜನರ ಪರವಾಗಿ ಮಾಡೋದಕ್ಕೆ ಇಷ್ಟಪಡ್ತೇನೆ. ಮತ್ತು ನಮ್ಮಲ್ಲಿ ಒಗ್ಗಟ್ಟು ಮೊದಲಿಂದಲೂ ಇಲ್ಲ. ನಾನು 15ನೇ ಲೋಕಸಭಾ ಮೆಂಬರ್ ಇದ್ದೆ. ನಾವು ಲೋಕಸಭೆಗೆ ಹೋದಾಗ ಮೊದಲು ಗೆದ್ದು ನಾವು ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡ್ತೀವಿ. ನಾನು ನಮ್ಮ ದಿವಂಗತ ಧ್ರುವನಾರಾಯಣ ನಾವಿಬ್ರು ಪಕ್ಕದಲ್ಲೇ ಸೀಟಿದ್ದು ಹೋಗ್ತಾ ಇದ್ವಿ. ಒಂದೊಂದು ರಾಜ್ಯಕ್ಕೊಂದೊಂದು ಸರಿ ಪ್ರತಿಜ್ಞಾವಿಧಿ ಸ್ವೀಕಾರ ಹೇಳ್ತಾರೆ. ಬೇರೆ ರಾಜ್ಯದವರು ಅವ್ರ ರಾಜ್ಯದವರು ಒಬ್ರು ಯಾರು ನಿಂತು ಪ್ರತಿಜ್ಞಾವಿಧಿ ಸ್ವೀಕಾರ ಚಪ್ಪಾಳೆ ಹೊಡೆಯುವರು. ನಮ್ಮ ರಾಜ್ಯದಲ್ಲಿ HD ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು, ಅವ್ರು ಎದ್ದು ನಿಂತರು ಪ್ರತಿಜ್ಞಾ. ನಾವು ಒಬ್ಬರು ಕೂಡ ಚಪ್ಪಾಳೆ ಹೊಡೆಯಲಿಲ್ಲ. ನಮ್ಗೆ ಅಸಹ್ಯ ಅನಿಸೇನ್ರಿ, ನಾನು ಧ್ರುವ ಇಬ್ಬರೇ ಚಪ್ಪಾಳೆ ಹೊಡೆದು. ಅವ್ರ ಪಾರ್ಟಿಯವರು ಈ ಚೆಲುವರಾಯ ಸ್ವಾಮಿ ಯಾರು ಒಬ್ಬರಿದ್ರು, ಅವರು ಹೊಡಿಲಿಲ್ಲ. ಅದು ಯಾಕೆ ಹಿಂಗೆ? ಇದು ಬೇರೆ ರಾಜ್ಯದವರು ಅಟ್ಲೀಸ್ಟ್ ಎಷ್ಟು ಸಂತೋಷದಿಂದ ಅವ್ರ ರಾಜ್ಯದವ್ರ ಹೆಸರು ಕರೆದಾಗ ಚಪ್ಪಾಳೆ ಹೊಡೆದು ನಮ್ಮವ್ರು ಯಾರು ಹೊಡೆಯೋದೇ? ಸೊ ಇಲ್ಲಿ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತಕ್ಕಂಥದ್ದು. ನೆಕ್ಸ್ಟ್ ಡೇನೆ ನಾನು ಧ್ರುವ ಅವತ್ತು ದೇವೇಗೌಡರ ಮನೆಗೆ ಮತ್ತು ಅಂದು ರಾಜ್ಯಸಭಾ ಮೆಂಬರ್ ಆಗಿದ್ದ ರಾಜಶೇಖರ ಮೂರ್ತಿಯವ್ರ ಮನೆಗೆ ಹೋಗಿ, ಸರ್ ಇದು ಹಿಂಗೆ ಆಗಲ್ಲ ಸರ್, 28 ಜನ ಲೋಕಸಭಾ ಸದಸ್ಯರು 12 ಜನ ರಾಜ್ಯಸಭಾ ಸದಸ್ಯರು ಒಟ್ಟಿಗೆನೆ ಒಂದು ಮೀಟಿಂಗ್ ಆಗ್ಬಿಟ್ಟು ಸರ್ ನಾವಿಬ್ಬರು ಕರಿತೀವಿ ಮನೆಗೆ ಹೋಗಿ, ನೀವಿಬ್ಬರು ಸೈನ್ ಮಾಡಿರೋದು ಒಂದು ಕಾಗದ ಕೊಡಿ ಅಂತ ಇಬ್ಬರು ಸೈನ್ ಮಾಡಿಸಿ ದೇವೇಗೌಡರು ಮತ್ತು ರಾಜಶೇಖರ ಮೂರ್ತಿ ಎಲ್ಲರ ಮನೆಗೂ ತಿರುಗಿ 40 ಜನನ ಒಟ್ಟಿಗೆ ಕಾನ್ಸ್ಟಿಟ್ಯೂಷನ್ ಕ್ಲಬ್ಬಲ್ಲಿ ಸೇರಿಸಿದ್ದಾರೆ.
ಕರ್ನಾಟಕದ ಯಾವುದೇ ಜಿಲ್ಲೆ ಯಾವುದೇ ಸಮಸ್ಯೆಗಳಿಗೆ ಒಟ್ಟಾಗಿ ನಾವು ಎದ್ದಿನ ಫೈಟ್ ಮಾಡಬೇಕು. ಇಲ್ಲಿ ಅದೊಂದು ಸ್ವಲ್ಪ ದಿವಸ ನಡೀತು. ಆಮೇಲೆ ಈ ಉತ್ತರ ಕನ್ನಡದವರು ಅಡಿಕೆ ವಿಚಾರಕ್ಕೆ ಯಾರನ್ನೂ ಕರೆದು ಒಬ್ಬರು ಎದ್ದು ನಿಂತುಬಿಟ್ರು, ಕಿತ್ತೋಯ್ತು ಅದು. ಸೊ ಹೀಗೆ ಇವತ್ತು ಅದರ ಅಗತ್ಯತೆ ಬಹಳ ಇದೆ. 28 ಜನ ಸಂಸತ್ ಸದಸ್ಯರು ಕೂಡ ಒಟ್ಟಾಗಿ ಸಮಸ್ಯೆಗಳ ಬಗ್ಗೆ ರಾಜ್ಯದಕ್ಕೆ ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯತೆ ಇವತ್ತು ನಮ್ಮ ಹಿಂದೆಂದಿಗಿಂತೂ ಕೂಡ ಜಾಸ್ತಿ. ಹಾಗಾಗಿ ಅದನ್ನು ಮಾಡಬೇಕು. ಆ ನಾಯಕತ್ವವನ್ನು ಈ 3 ಜನ ಮಾಜಿ ಮುಖ್ಯಮಂತ್ರಿಗಳು ಪ್ರಸ್ತುತ ನವ ಸಂಸದರು ಅದು ಮಾಡಿಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಬಹಳಷ್ಟು ರೀತಿಯಲ್ಲಿ ಇವತ್ತು ಚುನಾವಣಾ ಸಂದರ್ಭದಲ್ಲಿ ಇನ್ನೆಲ್ಲ ಮಾತುಗಳಾಗಿದ್ದಾವೆ. ಕೆಲವೆಲ್ಲ ನಮ್ಮ ನಮ್ಮ ದೊಡ್ಡಸ್ತಿಕೆಗೆ ಅಲ್ಲ ಅಲ್ಲ ನಾವು ಹೇಳ್ತಾ ಇತ್ತು ಧರ್ಮ ರಾಮ. ಅಯೋಧ್ಯೆಯಲ್ಲೇ ರಾಮ ಮಂದಿರದ ಬಗ್ಗೆ ಬಹಳಷ್ಟು ಮಾತಾಡ್ತಾ ಇದ್ದಂತ ನಾವು ಎನ್ ಡಿ ಎನವ್ರು ಏನಾಯ್ತು ಅಯೋಧ್ಯೆ ಜನ ಅದನ್ನು ಒಪ್ಪಲ್ಲ. ಜನರ ಸಮಸ್ಯೆಗಳ ಬಗ್ಗೆ ಒಪ್ಕೋತಾರೆ ಹೊರತು ನಾನು ರಾಮ ಮಂದಿರ ಕಟ್ಟೆ ರಾಮನ ಸಮಸ್ಯೆ ಒಪ್ಪಲ್ಲ. ಅಯೋಧ್ಯೆ ರಾಮನನ್ನ ಏನಾದ ಕಳೆದ ಸಂಸತ್ ಚುನಾವಣೆಯಲ್ಲಿ ರಾಮ ಎತ್ತಬಹುದಕ್ಕೆ ಅದ್ರ ಮೇಲೆ ನಾವೇನು ಚುನಾವಣೆ ಮಾಡೋಕ್ಕಾಗಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ಈ ದೇಶದ ಜನರು ಕೊಟ್ಟಿದ್ದಾರೆ. 5,000 ವರ್ಷಗಳಿಂದ ಇದೆ, ಏನೇನು ಸಬೂಬು ಹೇಳೋದು ಅಲ್ಲ. ಮತ್ತದ್ರ ಜೊತೆಗೆ ನಾವು ಈ ದೇಶದ ಚರಿತ್ರೆಯನ್ನೇ ಮರೆತಿದ್ದೀವಿ, ಸ್ವಾತಂತ್ರ್ಯದ ಇತಿಹಾಸವನ್ನೇ ಮರೆತಿದ್ದೀವಿ. ಈ ತನಕ ಮಹಾತ್ಮ ಗಾಂಧಿ ಯಾರು ಅಂತ ಗೊತ್ತೇ ಇಲ್ಲ ಅಂತಕ್ಕಂಥ ಮಾತಿದೆಯಲ್ಲ, ಅದು ದೇಶದ ಸ್ವಾತಂತ್ರ್ಯಕ್ಕೆ ಅದರ ಮಂಚೂಣಿಯಲ್ಲಿ ನಿಂತು ತ್ಯಾಗಮಯಿಯಾಗಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡಿದ್ದ ಮಹಾತ್ಮ ಗಾಂಧಿಯವರಿಗೆ ನಾವು ಮಾಡಿದಂಥ ಅವಮಾನ ಅಂದ್ರೆ ತಪ್ಪಾಗಲಾರದು. ಯಾಕೆ ನಾನು ಬಹಳಷ್ಟು ದೇಶಗಳು ಸುತ್ತಿದ್ದೀನಿ, ಅದರಲ್ಲೂ ನಮ್ಮ ಯುರೋಪ್ ಕಂಟ್ರೀಸಲ್ಲಿ ನೀವೆಲ್ಲಿ ಹೋದರೂ ಮಹಾರಾಜರ ಪುತ್ಥಳಿ ಇದೆ ಅಲ್ಲ, ಮಹಾತ್ಮ ಗಾಂಧಿಯವರು ಮಹಾತ್ಮ ಗಾಂಧಿಯವರ ಪುತ್ಥಳಿ ಹಲವಾರು ದೇಶಗಳಿವೆ. ಹಾಗಾಗಿ ಮಹಾತ್ಮ ಗಾಂಧಿಯವರು ಸಾರ್ವಕಾಲಿಕ, ಸೂರ್ಯಚಂದ್ರ ಇರೋ ತನಕನವರು ಸದಾಸ್ಮರಣೀಯ ಸದಾಸ್ಮರಣೀಯ. ಮತ್ತದ್ರ ಜೊತೆಗೆ ನಮ್ಮ ಮೈಸೂರು, ನಮ್ಮ ಕೆ ಆರ್ ನಗರ ಮೈಸೂರು ಜಿಲ್ಲೆ ಸಹ ಮಂಡ್ಯಕ್ಕೆ ಸೇರಿದೆ. ಹಾಗಾಗಿ ನಮ್ಮ ಸ್ಥಳೀಯ ಪಾರ್ಲಿಮೆಂಟ್ ಮೆಂಬರ್ಸು ಎಚ್ ಡಿ ಕುಮಾರಸ್ವಾಮಿಯವರು ಮತ್ತು ಮತ್ತ ನಮ್ಮ ಮಹಾರಾಜ ಯದುವಂಶದ ಅರಸರು, ಯದುವಂಶದ ಅರಸರು ನಿಲ್ತಾರೆ ಎಂದಾಗ ನಾನು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಗಳನ್ನ ಕೆ ಪಿ ಸಿ ಸಿ ಅಧ್ಯಕ್ಷರು ಆದಂಥ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಶಿವಕುಮಾರ್ ಅವ್ರನ್ನ ಬಹಿರಂಗವಾಗಿ ಕೇಳಿಕೊಂಡು ದಯವಿಟ್ಟು ಯದುವಂಶದ ಅರಸರ ಬಗ್ಗೆ ಕ್ಯಾಂಡಿಡೇಟ್ ಹಾಕೊಳ್ಬೇಡಿ, ದೇಶಕ್ಕೆ ಇದೊಂದು ಮಾದರಿಯಾಗಲಿ, ಇದು ಯುನಾನಿಮಸ್ ಆಗಿ ಆಗಲಿ ಅವರು, ಯಾಕೆಂದರೆ ಮಹಾರಾಜರ ಕೊಡುಗೆ ಇವತ್ತಿಗೂ ಇದೆ. ಅರಸರಳಿದರು, ಅರಸರ ಅಭಿವೃದ್ಧಿ ಕಾರ್ಯಗಳು ಇಂದಿಗೂ ಕೂಡ ಅಮರ. ಹಾಗಾಗಿ ದಯವಿಟ್ಟು ಇದೊಂದು ಅವಕಾಶ ಮಾಡಿಕೊಡಿ ಅಂತ. ಆದರೆ ಬಹಳ ಲಘುವಾಗಿ ತೊಗೊಂಬಿಟ್ಟು, ಓಹೋ ಏನು ಮಹಾರಾಜ್ನೋ ಅಂತ. ನಾವು ಅದ್ರ ಬದಲು ನಾವು ಒಕ್ಕಲಿಗರನ್ನಾಗ್ತೀವಿ, ಲಿಂಗಾಯತರನ್ನಾಗ್ತೀವಿ, ಕುರುಬರನ್ನ ಏನೇನೋ ಜಾತಿ ವಿಚಾರ ಎತ್ಕೊಂಡು ಹೊರಟ್ಬಿಟ್ರಿ. ಮಹಾರಾಜರಿಗೆ ಯಾವ ಜಾತಿ, ಮಹಾರಾಜರಿಗೆ ಯಾವ ಧರ್ಮ, ಮಹಾರಾಜರಿಗೆ ಯಾವ ಪಾರ್ಟಿ? ನೀವೇನು ಅವತ್ತಿನ ದಿವಸ ನಮ್ಮನ್ನ ನಮ್ಮ ಮಾತನ್ನ ಅಥವಾ ಜನರ ಆಶಯಗಳನ್ನ ಅವತ್ತು ಧಿಕ್ಕರಿಸಿದ್ರು, ಅದೇ ಮಹಾರಾಜರು 1.5 ಲಕ್ಷ ಲೀಡಲ್ಲಿ ಗೆದ್ದಿದ್ದಾರೆ. ಈಗ ನೀವು 1.5 ಲಕ್ಷದಲ್ಲಿ ಸೋತಿದ್ದೀರಾ ಮುಖ್ಯಮಂತ್ರಿಗಳೇ, ನೀವು 1.5 ಲಕ್ಷ ಸೋತಿದ್ದೀರಾ? ಅದು ಹೇಗೆ? ನೀವು ಎಷ್ಟು ದಿವಸ ಇಲ್ಲಿ ಕ್ಯಾಂಪ್ ಮಾಡಿದ್ದು? 12 ದಿವಸ ಕ್ಯಾಂಪ್ ಮಾಡಿದ್ರಿ ಇಲ್ಲಿ ಮೈಸೂರಲ್ಲಿ, 12 ದಿವಸ ಬಂದು ಮಲಿಕಂಡ್ರಿ.
ಇನ್ನೆಲ್ಲ ಏನೇನೋ ಮಾಡಿದ್ರಿ, ಬೇಕಾದಷ್ಟು ಹಣ ಖರ್ಚಾಯ್ತು ಇಲ್ಲಿ. ಆದ್ರೆ ಏನಾಯ್ತು, ಜನ ಮಹಾರಾಜರನ್ನ ಆಯ್ಕೆ ಮಾಡ್ಕೊ, ಇದು ಜನರ ಜಯ, ಜನರ ಜಯ. ಮತ್ತು ಯದುವಂಶದ ಅರಸರು ಕೊಟ್ಟಂತ ಅಕ್ಷರ, ಅನ್ನ, ನೀರು, ವಿದ್ಯುತ್ ಶಕ್ತಿ, ಮೀಸಲಾತಿ, ಇದೆಲ್ಲದರ ಜಯ ಆಯಿತು. ಹಾಗಾಗಿ ಇನ್ನು ಮುಂದಾದ್ರೂ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ, ನಿಮ್ಮ ದುರಹಂಕಾರ ಇವೆಲ್ಲ ಬಿಟ್ಟುಬಿಡಿ, ಏನು ಆಗಲ್ಲ. ಎಷ್ಟು ಗೆದ್ದಿದ್ದೀರಾ? 9 ಗೆದ್ದಿದ್ದೀರಾ? 9 ಅದರಲ್ಲಿ 3 ಯಾರು? ಮಂತ್ರಿಗಳ ಮಕ್ಕಳು, ಮಂತ್ರಿಗಳ ದುಡ್ಡು, ಮಂತ್ರಿಗಳ ಚರಿಷ್ಮಾನ ಮತ್ತೊಂದು ಎಂಥದ್ದು ಆಗಿದೆ. ಓ, ನಾವು 1 9 ಅದೆಲ್ಲ ಉತ್ತರ. ಎಷ್ಟು ಗೆದ್ದಿದ್ದೀರಾ ಅಂದ್ರೆ ಅಷ್ಟು, 136 ಜನ ಶಾಸಕರನ್ನ ಇಟ್ಕೊಂಡು 5 ಗ್ಯಾರಂಟಿಗಳನ್ನು ಕೊಟ್ಕೊಂಡು ನೀವು ಅದಕ್ಕೆ 1,000,000,000,000 ರೂಪಾಯಿ ಹಣ ಸುರಿದು, ಅವರೇ ಹೇಳೋ ನೀವು 1,00,000,000,000,000 ಮೀರಿ ಹಣ ಸುರಿದು, ಆಗಿದ್ದಾದ್ರೂ ಏನು, ಆಗಿದ್ದಾದ್ರೂ ಏನು? ಜನ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ಕಿಂತ ಸರ್ಕಾರದ ನಡವಳಿಕೆಗಳನ್ನು ಗಮನಿಸ್ತಾರೆ. ಇದು ಬಹಳ ಮುಖ್ಯ. ಸರ್ಕಾರ ನಡೆಸುವ ಜನನಾಯಕರ ನಡವಳಿಕೆಗಳು ಮಾದರಿಯಾಗಬೇಕು. ದಯಮಾಡಿ ಇನ್ನಾದರೂ ಏಕವಚನದಲ್ಲಿ ಜನನ ಮಾತಾಡ್ಸೋದು ಬಿಡಿ. ಜನನಾಯಕರು ಎಷ್ಟು ಆತ್ಮೀಯವಾಗಿ ಮಾತಾಡಬೇಕೆಲ್ಲ, ಇವೆಲ್ಲ ಸೇರಿ ಇವತ್ತು ನೀವು ಇಷ್ಟ ಆಗಿದ್ದೀರ. ಹಾಗಾಗಿ ಇದನ್ನ ತಾವು ಮತ್ತೆಲ್ಲ ಒಂದ್ಸರಿ ಇದನ್ನ ಗಮನ ತಗೋಬೇಕಿದೆ, ಗಮನ ತಗೋಬೇಕು. ಹಾಗಾಗಿ ಇವತ್ತು ಮಹಾರಾಜರಿಗೂ ಅಷ್ಟೇ ಬಹಳ ಜವಾಬ್ದಾರಿ, ಯುವರಾಜರಿಗೂ, ಯದುವಂಶರಿಗೂ, ಯದುವೀರರವರಿಗೆ ಬಹಳ ಜವಾಬ್ದಾರಿಗಳಿದೆ. ನಿಮ್ಮ ಮೇಲೆ ಬಹಳ ಜನ ಆಕಾಂಕ್ಷೆಗಳು ಇಟ್ಕೊಂಡಿದ್ದಾರೆ. ನಾನಾದರೂ ಕೂಡ ಇವತ್ತು ಈ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ನೀವು ಕೊಡಬೇಕಾಗಿರ್ತಕ್ಕಂಥ ಆದ್ಯತೆ ಏನು ಅಂತಂದ್ರೆ, ಮೈಸೂರಿಗೆ ಪ್ರವಾಸೋದ್ಯಮ ವಿಶ್ವದ ಭೂಪಟದಲ್ಲಿ ದಸರಾ, ವಿಶ್ವವಿಖ್ಯಾತ ದಸರಾ, ಅದು ಕುಸಿದೋಗಿದೆ. ಅದನ್ನ ಇವತ್ತಿನ ದಿವಸ ನಾವು ವಿಶ್ವವಿಖ್ಯಾತ ಮಾಡಬೇಕದನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರವಾಸೋದ್ಯಮವನ್ನು ಇಲ್ಲಿ ಎಳ್ಕೊಂಬರ್ಬೇಕು, ಜಗತ್ತಿನ ಜನ ಇಲ್ಲಿ ಬರೋ ಥರ ಮಾಡಬೇಕು. ಯಾಕೆಂದರೆ ಮೈಸೂರು ನಗರ ಇದೆಯಲ್ಲ, ನಮ್ಮ ದಸರಾದಿಂದ ಮೈಸೂರು ನಗರ ಮತ್ತು ನಮ್ಮ ಜಿಲ್ಲೆ ಕಡಲೆಕಾಯಿ ಮಾರವನಿಂದ ಹಿಡಿದು 5-star ಹೋಟ್ಲವನ್ ತನಕ ವ್ಯಾಪಾರ ಆಗುತ್ತೆ, 1 ವರ್ಷದ ವ್ಯಾಪಾರ ಆಗುತ್ತೆ. ಜನರು ಹೊಟ್ಟೆ ತುಂಬುತ್ತೆ ಇಲ್ಲಿ ದಸರಾ ಆಗೋದ್ರಿಂದ. ಹಾಗಾಗಿ ಯದುವೀರರವರಿಗೆ ಆದ್ಯತೆ ನಮ್ಮ ಮೈಸೂರು ದಸರಾವನ್ನು, ಅದಕ್ಕೊಂದ್ಸರಿ ಕರೀರಿ. ತಾವು MPಗಳಾಗಿ ಇದ್ರ ಬಗ್ಗೆ ಕೆಲಸ ಮಾಡಿರು, ನಾವೆಲ್ಲ ಕೆಲಸ ಮಾಡಿರು ದಸರಾದ ಬಗ್ಗೆ, ಜಿಲ್ಲಾ ಮಂತ್ರಿಗಳಾಗಿ. ಹಾಗಾಗಿ ಕರೆದಿನ ಮಾಡಬೇಕು, ನಿಮ್ಮ ಮೇಲೆ ಬಹಳ ಜವಾಬ್ದಾರಿ ಇದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ತಮಗೂ ನೆನಪು ಮಾಡೋದ್ರ ಜೊತೆಗೆ ನಮ್ಮ ನೆಲ, ಜಲ, ನಮ್ಮ ವಿದ್ಯುತ್ ಶಕ್ತಿ, ನಮ್ಮ ವಿಶ್ವವಿದ್ಯಾನಿಲಯಗಳು ಎಲ್ಲೂ ಬಹಳಷ್ಟು ಸಮಸ್ಯೆಗಳು ಮೈಸೂರು ಇದ್ದಾವೆ. ಅದೆಲ್ಲದರ ಬಗ್ಗೆಯೂ ಕೂಡ ಎಲ್ಲರನ್ನು ಕರೆದು ಮಾತಾಡಿ ತಾವು ಅದನ್ನು ಕೇಂದ್ರ ಸರ್ಕಾರಕ್ಕೆ ಅಲ್ಲಿ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸ ನಿಮ್ಮಿಂದ ಆಗಬೇಕಾಗಿದೆ. ಮತ್ತು ಇನ್ನು ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಗಳಾಗಿ ಆಗಿರುವಂಥವರು, ಪ್ರಧಾನಮಂತ್ರಿಗಳ ಮಗ ನೀವು, ನಿಮಗೂ ಭಾಳ ಜವಾಬ್ದಾರಿ ಇದೆ. ಏಕೆಂದರೆ ನೀವು ನಮ್ಮ ಮೈಸೂರು ಜಿಲ್ಲೆಗೆ ಸೇರ್ಕೊಂಡಿದ್ದೀರ, KR ನಗರ, ಮಂಡ್ಯ ಲೋಕಸಭೆಗಿದೆ. ಅದೇನೇ ಇರಲಿ, ಇವತ್ತು ನೀವು ಇಡೀ ಕರ್ನಾಟಕವನ್ನು, ನೀವು 3 ಜನ ಮಾಜಿ ಮುಖ್ಯಮಂತ್ರಿಗಳು ನೀವು ಒಂದೇ ರೀತಿಯಲ್ಲಿ ಕಾಣಬೇಕಾಗುತ್ತೆ. ರಾಜ್ಯದ ಸಮಗ್ರ ಸಮಸ್ಯೆಗಳನ್ನು ಜನಹಿತ, ಹಾಗಾಗಿ ಇದೆಲ್ಲ ನೀವು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದನ್ನು ನಾನು ತಮ್ಮಲ್ಲಿ ಕೂಡ ವಿನಂತಿ ಮಾಡೋದಕ್ಕೆ ಇಷ್ಟ ಮಾಡ್ತಾ ಇದ್ದೀನಿ. ಹೌದು, ನಾನು BJP MLC ಹೌದು, ಆದರೂ ಕೂಡ ಕೆಲವಾರು ವಿಚಾರಗಳನ್ನ ನಾವು ಹೇಳಲೇಬೇಕಾಗುತ್ತೆ. ಹಾಗಾಗಿ ನಾನು ನಮ್ಮ ಮಾಧ್ಯಮಗಳ ಮೂಲಕ
ಭಾರತದ ಪ್ರಧಾನಮಂತ್ರಿಗಳನ್ನು ಮತ್ತು ವಿನಂತಿ ಮಾಡ್ತಾ ಇದ್ದೀನಿ, ದಯಮಾಡಿ ಈ ವಿಂಡಿಕ್ಟಿವ್ ಆಟಿಟ್ಯೂಡ್ ನಾವು ಬಿಟ್ಬಿಡ್ಬೇಕು. ನಾವು ಪ್ರಧಾನಮಂತ್ರಿ ಅಂದರೆ 140 ಕೋಟಿ ಜನಕ್ಕೆ ನಾಯಕ, ದ್ವೇಷದ ಮನೋಭಾವನೆ ಇರಕ್ಕೂಡುದು. ನಮ್ಮ ಐಟಿಇಡಿಗಳು ನಮ್ಮ ಎದುರಾಳಿಗಳನ್ನು ಮಣಿಸೋದಕ್ಕಾಗಬಾರ್ದು. ಮಹಾತ್ಮ ಗಾಂಧಿಯವ್ರ ಬಗ್ಗೆ ಲಘುವಾಗಿ ಮಾತಾಡೋದು ಬಾರದು. ಅದೆಲ್ಲ ಮಹಾ ಜನರಿಗೆ ಮನಸ್ಸಿಗೆ ಚುಚ್ಚುತ್ತದೆ. ಅದೇ ನಿಮ್ಮ ಮಾತುಗಳು ಜನರನ್ನ ಕಟ್ಟುವಂಥದ್ದಾಗುತ್ತೆ. ಜನರ ಮನಸ್ಸುಗಳನ್ನು ಕಟ್ಟುವಂಥ ಮಾತುಗಳು ನಿಮ್ಮಿಂದ ಬರಬೇಕು ಪ್ರಧಾನಮಂತ್ರಿಗಳಿಂದ. ಮನಸ್ಸನ್ನು ಒಡೆಯುವಂಥ ಮಾತುಗಳಾಗಲಿ, ಧರ್ಮ ಧರ್ಮಗಳ ನಡುವಿನ ಬಾಂಧವ್ಯವನ್ನು ಮುರಿದೋಗ ಥರ ಮಾತುಗಳಾಗಲಿ, ಅದು ನಿಮ್ಮಿಂದ ಬರಬಾರ್ದು, ನಿಮ್ಮಿಂದ ಬರಬಾರ್ದು. ಹಾಗಾಗಿ ನಾನು ಇವತ್ತಿನ ದಿವಸ ತಮ್ಮೆಲ್ಲ ಕೆಲವೆಲ್ಲ ಹಲವಾರು ಉದಾತ್ತ ಮನಸ್ಸುಗಳು, ಹಲವಾರು ಉದಾತ್ತ ಮನಸ್ಸುಗಳಿಂದ ಈ ದೇಶ ಸ್ವಾತಂತ್ರ್ಯ ಆಗಿದೆ. ಸ್ವಾತಂತ್ರ್ಯ ಪಡೆದ ನಾವುಗಳು ಕೂಡ ಉದಾತ್ತರಾಗಿ ಈ ದೇಶದ ಬಗ್ಗೆ ಕೆಲಸ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ನಾವೆಲ್ಲರೂ ಕೂಡ ಭಾರತದ ಸಂಸತ್ ಎನ್ನುವ ಸಚಿವ ಶಿವಾಲಯಕ್ಕೆ ಹೋಗ್ತಾ ಇದ್ದೀರ, ನಿಮ್ಮಲ್ಲಿ ಇದೆಲ್ಲದರ ಬಗ್ಗೆ ಕೂಡ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ.